ಹೋಗಿ ಒಂದು ಕಲೆ ಸುತ್ತ ನಾಟಕ ನಿಲ್ಲಿಸ್ರಿ. ಯಾಕೆ ಸರ್, ಅವನೇನ್ ಅಂತ ತಪ್ಪು ಮಾಡ್ದ? ಇನ್ನೇನ್ ಮಾಡ್ಬೇಕ್ರಿ, ಈಗ ಮಾಡ್ತಾ ಇರೋ ಸಾಲ್ದ ಸುಮ್ನೆ ಹೊಟ್ಟೆ ಪಾಡಿ ಕುಣಿಯೋದ್ ಬಿಟ್ಟು ಇವ್ರ ಮೇಲೆ ಅವ್ರ ನೆತ್ ಕಟ್ಟೋದು, ಅವ್ರ ಮೇಲೆ ಇವ್ರ ನೆತ್ ಕಟ್ಟೋದೇನ್ರಿ? ಸರ್, ಆ ರಾಜ ವಿಚಿತ್ರ ವ್ಯಕ್ತಿ, ನಾವೇನಾದ್ರೂ ಆ ನಾಟಕ ನಿಲ್ಸೋಕ್ ಹೋದ್ರೆ ನಮ್ ಡಿಪಾರ್ಟ್ಮೆಂಟ್ ಮೇಲೆ ನಾಟಕ ಬರ್ದ ಆಡ್ಬಿಡ್ತಾನೆ. ಆಗ ರೀ, ನೀವೇ ಈ ರೀತಿ ಮಾತಾಡೋದಕ್ಕೆ ನಾಟಕ ಆಗೋದಿಲ್ವೇನ್ರಿ? ಅವನೇನೋ ನಾಟಕ ಆಡ್ತಿದ್ದಾನೆ ಅಂತ ನಾವು ಸುಮ್ಮನಿರೋದಕ್ಕಾಗತ್ತೇನ್ರಿ? ಮೇಯರ್ ಸಾವು ಕೊಲೆ ಅಂತಲೂ ಅದೇ ಕಾರ್ಪೊರೇಟರ್ ವೆಂಕಟಪ್ಪನೇ ಕಾರಣ ಅನ್ನೋ ರೀತಿನಲ್ಲಿ ನಾಟಕ ಆಡ್ತಿದ್ದಾನಂತೆ. ಅವನಿಗೆ ಯಾಕ್ರಿ ಇದೆಲ್ಲ? ಅವನೇನ್ ಪೊಲೀಸ್ ಆಫೀಸರ ಸಿಐಡಿನ? ಎರಡೂ ಅಲ್ಲ. ಧೈರ್ಯವಂತ ಸರ್, ಆ ನಾಟಕದಿಂದ ಲಾ ಅಂಡ್ ಆರ್ಡರ್ ಸಮಸ್ಯೆ ಏನೂ ಆಗ್ಲಿಲ್ವಲ್ಲ? ವೆಂಕಟಪ್ಪನೇ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ಮೇಲೆ ನೀವ್ಯಾಕೆ ಸುಮ್ಮನೆ ಟೆನ್ಷನ್ ತಗೋತೀರಿ? ಹೆಚ್ ಮಾತು ಬೇಕಿಲ್ಲ, ಹೇಳ್ದಷ್ಟು ಮಾಡಿ ಸರ್. ಆ ಮಿನಿಸ್ಟರ್ ಸಿದ್ದಪ್ಪನ ಮಗನ ಕೇಸು ನಿಮಗೆ ನೆನಪಿರ್ಬೇಕಲ್ಲ, ಆಗ್ಲೂ ನಾನು ನೀವು ಹೇಳ್ದಾಗೆ ಕೇಳಿದೆ. ನನ್ನ ಪ್ರಾಣನೆಲ್ಲ ಒತ್ತೆ ಇಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಅವನು ಮಾಡ್ತಾ ಇದ್ದ ದೇಶದ್ರೋಹದ ಕೆಲಸನೆಲ್ಲ ಬಯಲಿಗೆಳೆದು ಅವನು ಹಿಡಿದಾಕದೆ. ಆಗ ನೀವು ಸೇರಿ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ನನಗೆ ಶಾಬಾಶಿಗಿರಿ ಕೊಡ್ತು. ಆದ್ರೆ ಏನಾಯ್ತು, ನನಗೆ ಟ್ರಾನ್ಸ್ಫರ್ ಆಯ್ತು. ಎಲ್ಲ ಉಲ್ಟಾ ಪಲ್ಟಾ, ಅಪರಾಧಿ ನಿರಪರಾಧಿ. ರೀ, ಅದೆಲ್ಲ ಹಳೆ ಕತೆ ರೀ, ಮೊದಲು ಹೋಗಿ ಅವನಿಗೆ ವಾರನ್ ಮಾಡಿ. ಹಲೋ, ಸ್ಪೀಕಿಂಗ್. ಏನಂದ್ರಿ? ಮೇಯರ್ ಸಾವು ಕೊಲೆನಾ? ಕೊಲೆಗಾರ ನಿಮ್ಮಲ್ಲಿ ಬಂದಿದ್ದಾನ? ಓಕೆ, ಐ ಆಮ್ ಕಮಿಂಗ್ ದೇ. ಮೇಯರ್ನ ಕೊಲೆ ಮಾಡಿದ್ ನೀನೇನಾ? ಹೌದು ಸರ್. ಯಾಕೆ? ದುಡ್ಡಿನ ವಿಷಯ. ಏನು? ಹೌದು ಸರ್, ನಮ್ಮ ತಾಯಿ ಆಪರೇಷನ್ಗೆ 25,000 ರೂಪಾಯಿ ಬೇಕಾಗಿತ್ತು ಸರ್. ಮೇಯರು ನನ್ನ ಹತ್ರ ಸಂಬಂಧ ಅಂತ ಅವ್ರ ಹತ್ರ ದುಡ್ಡಿನ ಸಹಾಯ ಕೇಳಿದೆ ಸರ್. ಅದಕ್ಕೆ ಬದಲಾಗಿ ಹಳೆ ದ್ವೇಷ ನೆನೆಸ್ಕೊಂಡು ನಮ್ಮ ತಾಯಿನ ಸಿಕ್ಕಾಪಟ್ಟೆ ಬೈದು ನನ್ನನ್ನು ಅವಮಾನ ಮಾಡಿ ಕುತ್ತಿಗೆ ಹಿಡಿದು ಆಚೆಗೆ ದಬ್ಬಿಟ್ಟು ಸರ್. ನಮ್ಮ ತಾಯಿ ಚಿಂತಾಜನಕ ಸ್ಥಿತಿ ನೋಡ್ಲಾರ್ದೆ ಅವಮಾನ ಸಹಿಸ್ಕೊಳ್ಳಕ್ಕಾಗದೆ ಆವೇಶ ಬಂದು ಹುಚ್ಚನಾಗಿ ಮೇಯರ್ ಒಬ್ಬರೇ ಮನೇಲಿದ್ದಾಗ ಅವ್ರನ್ನ ಕೊಂದ್ಬಿಟ್ಟೆ ಸರ್, ಅವ್ರನ್ನ ಕೊಲೆ ಮಾಡಿಬಿಟ್ಟೆ ಸರ್. ನಿಜವಾದ ಕೊಲೆಗಾರ ನಾನು ಸರ್, ನಾನು ಸರ್. ಅರೆಸ್ಟ್ ಹಿಮ್. ಗುರುವೆ, ನಾವು ಮಾಡಿದ ನಾಟಕ ಎಲ್ಲ ಸುಳ್ಳಾಯ್ತು ಗುರುವೆ. ಏನ್ ಹೇಳ್ತಾ ಇದೀಯಾ? ಬೇರೆ ಕೊಲೆ ಮಾಡಿದ್ ನಾನೇ ಅಂತ ಯಾರೋ ಒಬ್ಬ ಒಪ್ಕೊಂಡಿದೆ ಗುರುವೆ. ಏನು? ಉಮಾ, ಖಂಡಿತ ಮೋಸ ಆಗಿದೆ. ಕೊಲೆಯಿಂದ ವೆಂಕಟಪ್ಪನ ಕೈವಾಡ ಇದ್ದೇ ಇದೆ. ನಾವು ಮಾಡಿದ್ದೇವೆಂದು ಆಗಿದ್ದೇವೆಂದು ಹುಲಿ ಗುರಿಟ್ ಗುಂಡು ಜಿಂಕೆಗೆ ಬಿದ್ದಾಗಾಯ್ತು. ಅಂದ್ರೆ ನಿಮ್ ಪ್ರಕಾರ ಮೂರ್ತಿ ಕೊಲೆಗಾರ ಅಲ್ವಾ? ಖಂಡಿತ ಅಲ್ಲ. ನಾವು ಮಾಡಿದ ನಾಟಕ 50% ಸಕ್ಸಸ್ ಆಯ್ತು ಅಷ್ಟೇ. ಕೊಲೆ ಅನ್ನೋದು ಸಾಬೀತಾಯ್ತು, ಆದ್ರೆ ಕೊಲೆಗಾರ ತಪ್ಪಿಸ್ಕೊಂಡ್ಬಿಟ್ಟ. ಹಾಗಾದ್ರೆ ಇನ್ನೊಂದು ನಾಟಕ ಆಡೋಣ. ಈ ಸಲ ನಿಜವಾದ ಕೊಲೆಗಾರ ಯಾರು ಅಂತ 100% ಸಾಬೀತು ಮಾಡೋಣ. ನಾನು ನಿಮ್ ಕಂಪ್ನಿಗೆ ಸೇರ್ತೀನಿ. ಮೇಯರ್ ಮಗಳಾಗಿ ನಾನೇ ಆಕ್ಟ್ ಮಾಡಿದ್ರೆ ನಾಟಕಕ್ಕೆ ಇನ್ನೂ ಕಳೆ ಸಿಗುತ್ತೆ. ಮೇಯರ್ ಮಗಳು ನೀನು ಆಕ್ಟ್ ಮಾಡ್ತೀಯ? ಯಾಕೆ, ನೀನ್ ನಾಟಕ ಆಡಲ್ವಾ? ನಿನ್ನ ವೃತ್ತಿ ಧರ್ಮನ ನೀನೇ ಕೇಳು ಅಂತೀಯ? ಹಾಗಲ್ಲ ಅಮ್ಮ, ಆದ್ರೆ ನೀನು ಪ್ಲೀಸ್ ರಾಜ, ಬೇಡ ಅನ್ಬೇಡ. ಈಗ ನನಗಿರೋ ಒಂದೇ ಒಂದು ಆಸರೆ ಅಂದ್ರೆ ನೀನು ತಂದೆನ್ ಕಳ್ಕೊಂಡು ನಾನು ಒಂಟಿಯಾಗಿರೋಕಾಗಲ್ಲ ರಾಜ. ಪ್ಲೀಸ್ ಬೇಡ ಅನ್ಬೇಡ.